ಒಂದೇ ದಿನ ಮೂರು ಆಪರೇಷನ್ ಮಾಡಿದ್ರ ಡಿ ಕೆ ಶಿವಕುಮಾರ್ ನಾಲ್ಕು ಕ್ಷೇತ್ರ ಟಾರ್ಗೆಟ್ ಏನಿದು ಆಪರೇಷನ್ ಕೋಆರ್ಡಿನೇಷನ್ ಅಲ್ಲಿ ಶಾಸಕರ ಜೊತೆ ಮಾಜಿ ಶಾಸಕರು ಮಾಜಿ ಸಂಸದರು ಟಾರ್ಗೆಟ್ ಆದ್ರ ಡಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ವೇಗವನ್ನ ಜಾಸ್ತಿ ಮಾಡಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಅವಧಿ ಪೂರ್ವ ಚುನಾವಣೆಯ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಸಂಘಟನೆ ಮಾಡುವಂಥ ದೃಷ್ಟಿಯಿಂದ ಜೊತೆಗೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತಮ್ಮ ಸ್ಪೀಡ್ ಸ್ಪೀಡಪ್ ಮಾಡಿದ್ದಾರೆ ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು ಆಪರೇಷನ್ ಕಾಂಗ್ರೆಸ್ ಆಗಬಹುದು ಆಪರೇಷನ್ ಅಸ್ತ ಆಗಬಹುದು ಬಿ ಜೆ ಪಿಯ ಹಾಲಿ ಶಾಸಕರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹೀಗೆಲ್ಲ ಚರ್ಚೆ ಆಗಿತ್ತು ಬಿ ಜೆ ಪಿಯ ಹಾಲಿ ಶಾಸಕರು ಕೂಡ ಬಿ ಜೆ ಪಿಯ ವಿರುದ್ಧ ಬಿ ಜೆ ಪಿ ನಾಯಕರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಆ ಮುಖಾಂತರ ಆಪರೇಷನ್ ಕಾಂಗ್ರೆಸ್ಗೆ ಅವರು ಕೂಡ ಸುಳುವನ್ನು ಕೊಟ್ಟಿದ್ದರು ಇದೀಗ ಒಂದೇ ದಿನ ಬುಧವಾರ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ಬಿ ಜೆ ಪಿಯ ನಾಯಕರನ್ನು ಭೇಟಿಯಾಗಿರೋಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಸಿಟ್ಟಿಂಗ್ ಎಮ್ ಎಲ್ ಎ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಬಿ ಜೆ ಪಿ ಶಾಸಕರು ಹಿಂದೆ ಕಾಂಗ್ರೆಸ್ನಲ್ಲಿದ್ದರು ಅವ್ರ ಜೊತೆ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ರಾತ್ರೋರಾತ್ರಿ ಕಳೆದ ಹತ್ತು ದಿನಗಳ ಅವಧಿಯಲ್ಲಿ ಶಿವರಾಮ್ ಹೆಬ್ಬಾರ್ ಜೊತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಎರಡನೇ ಭೇಟಿ ಇದು ಈಗಾಗಲೇ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ವಿರುದ್ಧ ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಬಿ ಜೆ ಪಿ ವಿಚಾರವಾಗಿ ಅಸಮಾಧಾನ ಇದೆ ಅನ್ನೋ ಮಾತನ್ನು ಶಿವರಾಮ್ ಹೆಬ್ಬಾರ್ ಹೇಳಿದರು ಶಿವರಾಮ್ ಹೆಬ್ಬಾರನ್ನು ಮನವೊಲಿಸಬೇಕು ಅಂತ ಕಾಗೇರಿಯವ್ರಿಗೆ ಬಸರಾಜ್ ಬೊಮ್ಮಾಯಿ ಕಟೀಲ್ ಅವರಿಗೆ ಟಾಸ್ಕನ್ನು ಕೊಡಲಾಗಿತ್ತು ಸ್ವತಃ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಮಾತನಾಡಿದರು ಆದರೆ ಶಿವರಾಮ್ ಹೆಬ್ಬಾರ್ ಮಾತ್ರ ಬಿ ಜೆ ಪಿ ವಿರುದ್ಧ ನಡೆಸಿರ್ತಕ್ಕಂಥ ವಾಗ್ದಾಳಿಯನ್ನು ಕಡಿಮೆ ಮಾಡಿಲ್ಲ ಮುಂದುವರಿಸಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ರಹಸ್ಯವಾಗಿ ಮಾತನಾಡಿರ್ತಕ್ಕಂಥ ವಿಚಾರ ಈಗ ತುಂಬ ಚರ್ಚೆಗೆ ಕಾರಣ ಆಗ್ತಾ ಇದೆ ಹಾಲಿ ಶಾಸಕ ಶಿವರಾಮ್ ಹೆಬ್ಬಾರ ಜೊತೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ಒಂದು ಕಡೆ ಆದರೆ ಮಾಜಿ ಸಂಸದ ಮಾಜಿ ಶಾಸಕ ಎಲ್ಲರ ಶಿವರಾಮೇಗೌಡರ ಜೊತೆ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರ್ತಕ್ಕಂಥ ಎಲ್ಲರ್ ಶಿವರಾಮೇಗೌಡರು ಹೊರಗಡೆ ಬಂದು ಆರೋಗ್ಯದ ವಿಚಾರವಾಗಿ ಮಾತನಾಡಿದೆ ಉಭಯ ಕುಶಲೋಪರಿ ಮಾತನಾಡಿದೆ ಅಷ್ಟೇ ಅಂತ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಎಲ್ಲ ಶಿವರಾಮ್ಯಗೌಡು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾಲ್ಕು ತಿಂಗಳ ಹಿಂದಷ್ಟೇ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಅವರ ಪತ್ನಿಯನ್ನು ಬಟ್ ಅವರ ಪತ್ನಿ ಸೋತರು ಬಿ ಜೆ ಪಿ ಎಲ್ ಆರ್ ಶಿವರಾಮ್ಯಗೌಡರು ಟಿಕೆಟ್ ಕೊಡದೆ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿತ್ತು ಇದರಿಂದ ಆಗಲೇ ನಿರಾಸೆಯನ್ನು ವ್ಯಕ್ತಪಡಿಸಿದರು ಶಿವರಾಮೇಗೌಡರು ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗಬಹುದು ಸ್ಪರ್ಧೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದರು ಅದಾದಮೇಲೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬಹುದು ಅಂದರೆ ಲೆಕ್ಕಾಚಾರದಲ್ಲಿದ್ದರು ಕೊನೆ ಕ್ಷಣದಲ್ಲಿ ಬಿ ಜೆ ಪಿಗೆ ಜಾಯ್ನ್ ಆಗಿ ಬಿ ಜೆ ಪಿಯಿಂದ ತಮ್ಮ ಪತ್ನಿಗೆ ಟಿಕೆಟನ್ನು ಪಡೆದಿದ್ದರು ಶಿವರಾಮೇಗೌಡರು ಅದಾದಮೇಲೆ ತುಂಬ ಹೀನಾಯವಾಗಿ ಸೋತರು ಇದೀಗ ಹಿಂದೆ ಮಂಡ್ಯದಲ್ಲಿ ಸಂಸದರು ಕೂಡ ಆಗಿದ್ದರು ಬೈ ಎಲೆಕ್ಷನ್ ಆದಾಗ ಸೊ ಹೀಗಾಗಿ ಮತ್ತೊಂದು ಅದೃಷ್ಟ ಪರೀಕ್ಷೆಗೆ ಇಳಿಬಹುದಾ ಎಲ್ ಆರ್ ಶಿವರಾಮೇಗೌಡರು ಎಲ್ಲರ್ ಶಿವರಾಮೇಗೌಡರು ಮತ್ತು ಅವರ ಮಗ ಕೂಡ ಹಿಂದೆ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಆಗಿದ್ದರು ಚೇತನ್ ಅವರು ವಾಪಸ್ಸು ಕಾಂಗ್ರೆಸ್ಗೆ ಬರ್ತಾರ ಕಾಂಗ್ರೆಸ್ಗೆ ಸೇರ್ತಾರ ಎಲ್ ಆರ್ ಶಿವರಾಮೇಗೌಡರು ಎಲ್ ಆರ್ ಶಿವರಾಮ್ಯ ಗೌಡ್ರ ಕಾಂಗ್ರೆಸ್ ಆಪರೇಷನ್ನಿಂದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬೆನಿಫಿಟ್ ಆಗಬಹುದು ಮಂಡ್ಯ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಇದು ಲಾಭ ಆಗಬಹುದು ಯಾರೇ ಬರಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಲಾಭ ನಷ್ಟಗಳನ್ನು ಅಳೆದು ತೂಗಿ ಲೆಕ್ಕವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಆರ್ ಶಿವರಾಮೇಗೌರ ಜೊತೆ ಕೂಡ ಚರ್ಚೆ ಆಗಿದೆ ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ತುಂಬ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಬಿ ಜೆ ಪಿಯ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದು ಸ್ವತಃ ಪೂರ್ಣಿಮಾ ಶ್ರೀನಿವಾಸ ಅವ್ರ ಮನೆಗೆ ಹೋಗಿದ್ದಂತಹ ಡಿ ಕೆ ಶಿವಕುಮಾರ್ ಕೃಷ್ಣ ಜನ್ಮಾಷ್ಟಮಿ ವಿಚಾರವಾಗಿ ಆ ಪೂಜೆಯಲ್ಲಿ ಪಾಲ್ಗೊಂಡು ಅವ್ರ ಮನೆಯಲ್ಲೇ ಊಟವನ್ನು ಕೂಡ ಮಾಡಿದರು ಹೀಗಾಗಿ ರಹಸ್ಯವಾಗಿ ಉಳಿದಿರಲಿಲ್ಲ ಆದರೂ ಬಹಿರಂಗವಾಗಿ ಮಾತಾಡಿದ್ರು ಆಪರೇಷನ್ ಕಾಂಗ್ರೆಸ್ ಅಲ್ಲ ಆಪರೇಷನ್ ಕೋಆರ್ಡಿನೇಷನ್ ಆಗ್ತಾ ಇದೆ ಏನಪ್ಪ ಇದು ಆಪರೇಷನ್ ಕೋಆರ್ಡಿನೇಷನ್ ಅಂತ ಎಲ್ಲರೂ ಒಂದ್ಸಲ ತಲೆ ಕೆಡಿಸ್ಕೊಂಡ್ರು ಎಸ್ ಆಪರೇಷನ್ ಕಾಂಗ್ರೆಸ್ ಒಂದು ಭಾಗ ಆಪರೇಷನ್ ಕೋಆರ್ಡಿನೇಷನ್ ಮತ್ತೊಂದು ಭಾಗ ಆಪರೇಷನ್ ಕೋಆರ್ಡಿನೇಷನ್ ಮೀನ್ಸ್ ನಥಿಂಗ್ ಬಟ್ ಮ್ಯಾಚ್ ಫಿಕ್ಸಿಂಗ್ ಹೊಂದಾಣಿಕೆ ಒಪ್ಪಂದದ ರಾಜಕಾರಣ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುನ್ನುಡಿಯನ್ನು ಬರೆದಿದ್ದಾರೆ ಈ ಮುಖಾಂತರ ಟಾರ್ಗೆಟ್ ಇಪ್ಪತ್ತು ಗೆಲ್ಲಲೇಬೇಕು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನೋ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಪೂರ್ಣಿಮಾ ಶ್ರೀನಿವಾಸ್ ಮತ್ತೊಂದು ಕಡೆ ಎಲ್ ಆರ್ ಶಿವರಾಮೇಗೌಡ ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ ಮೂರು ಬಿ ಜೆ ಪಿ ನಾಯಕರನ್ನು ಒಂದೇ ದಿನ ಭೇಟಿಯಾಗಿ ಆಪರೇಷನ್ ಕಾಂಗ್ರೆಸ್ಗೆ ವೇಗವನ್ನು ಕೊಟ್ಟಿದ್ದಾರೆ ಇದು ಒಂದು ಕಡೆ ಮತ್ತೊಂದು ಕಡೆ ಈ ಒಂದೇ ದಿನ ಮೂರು ನಾಯಕರು ನಾಲ್ಕು ಕ್ಷೇತ್ರ ಟಾರ್ಗೆಟು ಶಿವರಾಮ್ ಹೆಬ್ಬಾರ್ ಅವರ ಒಂದು ವೇಳೆ ಕಾಂಗ್ರೆಸ್ಗೆ ಬಂದರೆ ಅವರು ಆಪರೇಷನ್ ಕಾಂಗ್ರೆಸ್ಗೆ ಒಪ್ಕೊಂಡು ಕಾಂಗ್ರೆಸ್ಗೆ ಬಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕಾರವಾರ ಲೋಕಸಭಾ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಹಿಡಿತವನ್ನು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಎಲ್ಲರೂ ಶಿವರಾಮೇಗೌಡ ಬರೋದರಿಂದ ಕಾಂಗ್ರೆಸ್ಗೆ ಮತ್ತಷ್ಟು ಲಾಭ ಆಗ್ಬೋದು ಮಂಡ್ಯದಲ್ಲಿ ಈ ಲೆಕ್ಕಾಚಾರ ಮತ್ತೊಂದು ಕಡೆ ದಾವಣಗೆರೆ ಮತ್ತು ಚಿತ್ರದುರ್ಗ ಮತ್ತು ಬೆಂಗಳೂರು ಉತ್ತರ ಕಾನ್ಸ್ಟೆನ್ಸಿ ದಾವಣಗೆರೆ ವಿಚಾರವಾಗಿ ನಾವು ಗಮನಿಸಿದ್ರೆ ಈಗಾಗಲೇ ರೇಣುಕಾಚಾರ್ಯ ಅವರ ಜೊತೆ ಮಾತುಕತೆಯನ್ನು ಮಾಡಲಾಗಿದೆ ರೇಣುಕಾಚಾರ್ಯ ಹೆಸರು ಕೂಡ ಚರ್ಚೆ ಆಗ್ತಾ ಇದೆ ರೇಣುಕಾಚಾರ್ಯ ಅಂತೂ ಬಿ ಜೆ ಪಿಯಿಂದ ಎರಡೂ ಕಾಲನ್ನು ಹೊರಗಡೆ ಇಟ್ಟಂತೆ ಕಾಣಿಸ್ತಾ ಇದೆ ಯಾಕಂದರೆ ಬಿ ಜೆ ಪಿ ಎಲ್ಲ ಹೈಕಮಾಂಡ್ ನಾಯಕರನ್ನು ಬಿ ಎಲ್ ಸಂತೋಷು ಕಟೀಲು ಸಿ ಟಿ ರವಿ ಹೀಗೆ ಎಲ್ಲ ಬಿ ಜೆ ಪಿ ನಾಯಕರನ್ನು ಈಗಾಗಲೇ ಈಗ್ಗಾಮುಗ್ಗ ಬೈದಿದ್ದಾರೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಎರಡೂ ಕಾಲನ ರೇಣುಕಾಚಾರ್ಯ ಬಿ ಜೆ ಪಿಯಿಂದ ಹೊರಗಡೆ ಇಟ್ಟಿದ್ದಾರಾ ಅನ್ನೋ ಒಂದು ಸಂಶಯ ಕಾಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ಗೆ ಬರಬಹುದು ಮುಂದಿನ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಇದು ತುಂಬ ಪ್ರಭಾವವನ್ನು ಬೀರಬಹುದು ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಬಿ ಸಿ ಪಾಟೀಲ್ ಅವ್ರ ಜೊತೆ ಮಾತುಕತೆ ಆಗಿದೆ ರಹಸ್ಯವಾಗಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಬಿ ಸಿ ಪಾಟೀಲ್ ಅಭ್ಯರ್ಥಿ ಆಗಬಹುದಾ ಅನ್ನೋ ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇದೆ ಬಿ ಸಿ ಪಾಟೀಲ್ ಈಗಾಗಲೇ ಬಿ ಜೆ ಪಿಯಲ್ಲಿ ಈಶ್ವರಪ್ಪ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೆಂಡಾಮಂಡರಾಗಿದ್ದಾರೆ ಬಿ ಜೆ ಪಿಯಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನೋ ಚರ್ಚೆ ಇದೆ ಆದರೆ ಕಾಂಗ್ರೆಸ್ಗೆ ಬರ್ತಾರಲ್ಲ ಬಿ ಸಿ ಪಾಟೀಲ್ ಈ ರೀತಿಯ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಇನ್ನು ಪೂರ್ಣಿಮಾ ಶ್ರೀನಿವಾಸ್ ವಿಚಾರಕ್ಕೆ ಮತ್ತೆ ಬಂದರೆ ಈಗಾಗಲೇ ನಾವು ಕರ್ನಾಟಕ ಟಿ ವಿಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಬಗ್ಗೆ ಸ್ಪೆಷಲ್ ವೀಡಿಯೋವನ್ನು ಮಾಡಿದ್ವಿ ಹಾಗಾಗಿ ಅವ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ ಇದರಲ್ಲಿ ಅವ್ರು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಬಟ್ ರಾಜಕಾರಣ ಏನು ಬೇಕಾದರೂ ಆಗಬಹುದು ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಶ್ರೀನಿವಾಸ್ ಕಾಂಗ್ರೆಸ್ನಂಥ ಬಲವನ್ನು ತೋರಿದ್ದಾರೆ ಅನ್ನೋ ಒಂದು ವಿಚಾರ ಇದೆ ಆಹ್ವಾನ ಬಂದಿರೋದು ನಿಜ ಅಂತಲೂ ಕೂಡ ಸ್ವತಃ ಪೂರ್ಣಿಮಾ ಶ್ರೀನಿವಾಸ್ ಹೇಳಿದ್ದಾರೆ ಹೀಗಾಗಿ ಅವರ ಲೆಕ್ಕ ಏನು ಡಿ ಕೆ ಶಿ ಲೆಕ್ಕ ಕಾಂಗ್ರೆಸ್ ಲೆಕ್ಕ ಏನಾಗಿರುತ್ತೆ ಅನ್ನೋ ಒಂದು ಕುತೂಹಲ ಈಗ ಜಾಸ್ತಿ ಆಗ್ತಾ ಇದೆ ಸೊ ಎಲ್ಲವೂ ಅಂದ್ಕೊಂಡಂತೆ ಆದರೆ ಡಿಸೆಂಬರ್ ಕ್ರಾಂತಿ ಆಗಬಹುದು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಕಡೆ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಒಂದು ಕಡೆ ಆಗಬಹುದು ಅದಾಗಲೇ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿರುತ್ತೆ ಹಾಗಾಗಿ ಡಿಸೆಂಬರ್ನಲ್ಲಿ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಬಿ ಜೆ ಪಿ ಶಾಸಕರು ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಬಿ ಜೆ ಪಿ ಶಾಸಕರು ಬಿ ಸಿ ಪಾಟೀಲ್ ಹಿರೇಕೆರೂರು ಮಾಜಿ ಶಾಸಕರು ಮೇಲೆ ರಾಜುಗೌಡ ಸುರಪುರದ ಮಾಜಿ ಶಾಸಕರು ರೇಣುಕಾಚಾರ್ಯ ಹೊನ್ನಾಲಿ ಮಾಜಿ ಶಾಸಕರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ಭೇಟಿಯಾಗಿದ್ದು ಇತ್ತೀಚೆಗಷ್ಟೇ ಸೊ ಮಾಜಿ ಸಚಿವ ಬಿ ಜೆ ಪಿಯಲ್ಲಿ ಆಮೇಲೆ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಇತ್ತೀಚೆಗೆ ಭೇಟಿಯಾಗಿ ರಾಜಕೀಯವನ್ನು ಹೊರತುಪಡಿಸಿ ಮಾತನಾಡಿದರು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಸೊ ರಾಜಕಾರಣವನ್ನು ಹೊರತುಪಡಿಸಿ ಏನು ಮಾತಾಡಿರ್ತಾರೆ ಅದೊಮ್ಮೆ ಚೇತನ ವಿಚಾರವಾಗಿ ಮಾತನಾಡಿದ್ರು ಅಂತ ಅವರು ಟ್ವೀಟ್ ಮಾಡಿದರು ಬಟ್ ರಾಜಕಾರಣ ಇದ್ದೇ ಇರುತ್ತೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ತೇಜಸ್ವಿನಿ ಅನಂತಕುಮಾರ್ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಲ್ಲ ಅಂತ ಹಾಗಾಗಿ ಕಾಂಗ್ರೆಸ್ಗೆ ಬರ್ತಾರೋ ಇಲ್ವೋ ಬಟ್ ಡಿ ಕೆ ಶಿವಕುಮಾರ್ ಹೇಳಿದಂತೆ ಆಪರೇಷನ್ ಕೋಆರ್ಡಿನೇಷನ್ ಆಗಬಹುದು ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಚಿಂತನೆಯನ್ನು ಮಾಡ್ತಾ ಇದೆ ಈಗ ಎಲ್ ಆರ್ ಶಿವರಾಮೇಗೌಡ ಜಾಯ್ನ್ ಆಗ್ತಾಯಿದ್ದಾರೆ ಅಂದರೆ ಈ ಒಂದು ಪಟ್ಟಿಗೆ ಎಲ್ ಆರ್ ಶಿವರಾಮೇಗೌಡ ಆಮೇಲೆ ಪೂರ್ಣಿಮಾ ಶ್ರೀನಿವಾಸ್ ಹೀಗೆ ಸಾಕಷ್ಟು ಮಂದಿ ಡಿ ಕೆ ಶಿವಕುಮಾರ್ ಒಂದೊಂದೇ 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 ತಂತ್ರಗಾರಿಕೆಯನ್ನು ಬೇರೆ ಬೇರೆ ಕಾನ್ಸ್ಟೆನ್ಸಿಯಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಎರಡು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಜಿ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಲ್ಲಿಗೆ ಈಗಾಗಲೇ ಯಾವುದೇ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಎಂಟು ವಿಧಾನಸಭಾ ಕ್ಷೇತ್ರ ಇದ್ದರೆ ಮೂರೋ ನಾಲ್ಕು ಕಾಂಗ್ರೆಸ್ ಶಾಸಕರಿದ್ದಾಗ ಬೇರೆ ಸೋತಂತಹ ನಾಯಕರನ್ನು ಕೂಡ ಸೆಳೆದ್ರಾಗ ಮತಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಗೆಲ್ಲಬಹುದು ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಆಪರೇಷನ್ ಕಾಂಗ್ರೆಸ್ ಅಥವಾ ಆಪರೇಷನ್ ಅಸ್ತ ಮಾಡದೇ ಇದ್ದರೂ ಕೂಡ ಆಪರೇಷನ್ ಕೋಆರ್ಡಿನೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಜನರನ್ನು ಚುನಾವಣಾ ಸಂದರ್ಭದಲ್ಲಿ ಸೆಳೆದಿದ್ದರು ಜೊತೆಗೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು ನಮ್ಗೆ ಈ ಕ್ಷೇತ್ರದಲ್ಲಿ ನೀವು ಲಾಭ ಮಾಡಿ ಆ ಕ್ಷೇತ್ರದಲ್ಲಿ ನಿಮಗೆ ನಾವು ಲಾಭ ಮಾಡ್ತೀವಿ ಅಂತ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೀವು ಎಲೆಕ್ಷನ್ ನಿಂತ್ಕೊಂಡಿದ್ರು ಪರವಾಗಿಲ್ಲ ನಿಂತ್ಕೊಳ್ಳ್ದೇ ಇದ್ರೂ ಪರವಾಗಿಲ್ಲ ನಿಮ್ಮ ಪಾರ್ಟಿಗೆ ನೀವು ಸಪೋರ್ಟ್ ಮಾಡಬೇಡಿ ನೀವು ಸೋತಿದ್ದೀರಾ ಇನ್ನು ಐದು ವರ್ಷ ನಮ್ಮ ಸರ್ಕಾರ ಇರುತ್ತೆ ನಾವು ನಿಮಗೆ ಏನು ಬೇಕೋ ಅದನ್ನ ಸಹಾಯ ಸಹಾಯವನ್ನು ಮಾಡ್ತೀವಿ ನೀವು ನಮಗೆ ಲೋಕಸಭಾ ಚುನಾವಣೆ ನಮ್ಮ ಪರವಾಗಿ ಕೆಲಸ ಮಾಡಿ ನೀವು ಪಾರ್ಟಿಯಲ್ಲೇ ಇರಿ ಬೇರೆ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನಮ್ಮ ಕೋಆರ್ಡಿನೇಷನ್ ಮಾಡಿ ಈ ರೀತಿಯ ಒಂದು ಚರ್ಚೆಗಳು ಆಗ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಏನೋ ಲೆಕ್ಕಾಚಾರ ಇದೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದೊಂದು ದಿನಕ್ಕೆ ಒಂದೊಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆಪರೇಷನ್ ಕಾಂಗ್ರೆಸ್ ಆಪರೇಷನ್ ಹಸ್ತ ಆಪರೇಷನ್ ಕೋಆರ್ಡಿನೇಷನ್ ಹೊಸ್ದಾಗಿ ಈ ಒಂದು ಆಪರೇಷನ್ ಕೋಆರ್ಡಿನೇಷನಲ್ಲಿ ಸಕ್ಸಸ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಇಪ್ಪತ್ತು ಲೋಕಸಭಾ ಚುನಾವಣೆಯ ಟಾರ್ಗೆಟ್ ಇಪ್ಪತ್ತೇನು ಇಟ್ಕೊಂಡಿದ್ದಾರೆ ಈ ಒಂದು ಟಾರ್ಗೆಟ್ನಲ್ಲಿ ಅಚೀವ್ ಮಾಡೋದಕ್ಕೆ ಏನು ಬೇಕೋ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ಸೊ ಸ್ಟೆಪ್ಪು ಜಾಸ್ತಿ ಆಗ್ತಾಯಿದೆ ಈಗ ಸೆಪ್ಟೆಂಬರು ಡಿಸೆಂಬರ್ ವೇಳೆಗೆ ಸ್ಪಷ್ಟ ಚಿತ್ರಣ ಸಿಗಬಹುದು ಡಿಸೆಂಬರಲ್ಲಿ ಕ್ರಾಂತಿ ಆಗಬಹುದು ನೀವೇನು ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವರ ಈ ಆಪರೇಷನ್ ಕೋಆರ್ಡಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕನ್ನಡಕ ಟಿ ಇದು ಕನ್ನಡಿಗರ ಧ್ವನಿ